ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಾವು ನೀವೆಲ್ಲ ಸಾವು ಎಲ್ಲದಕ್ಕೂ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಘಟನೆಗಳು ಸಾವಿನ ನಂತರ ಇನ್ನೊಂದು ಜೀವನ ಇದೆ ಅನ್ನುವ ಸತ್ಯವನ್ನು ನಂಬಲೇಬೇಕು ಅನ್ನುವಂಥ ಸ್ಥಿತಿಯನ್ನು ತಂದಿಡುತ್ತೆ. ಈ ಕಥೆಯಲ್ಲಿ ಒಂದು ಹುಡುಗಿಯ ಪುನರ್ಜನ್ಮ ಆಗುತ್ತೆ. ನಂತರ ಘಟಿಸುವ ಘಟನೆಗಳು ಪುನರ್ಜನ್ಮವನ್ನು ಒಂದು ಕ್ಷಣ ನಂಬಲೇಬೇಕಾದ ಅನಿವಾರ್ಯತೆಯನ್ನು ತಂದಿಡುತ್ತೆ. ಸ್ನೇಹಿತರೆ, ಕಥೆ ಪೂರ್ತಿ ಕೇಳಿದ್ರೆ ನಿಮಗೆ ಅನಿಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಥುರಾದಲ್ಲಿ ಚತುರ್ಭುಜ ಅನ್ನೋರ ಮನೆಯಲ್ಲಿ ಒಂದು ಹೆಣ್ಮಗು ಜನ್ಮ ಆಗುತ್ತೆ. ಆ ಹೆಣ್ಮಗುಗೆ ಲುಗ್ದಿ ಅಂತ ಹೆಸರಿಡಲಾಗುತ್ತೆ. ಇದೊಂದು ಶ್ರೀಮಂತ ಕುಟುಂಬ. ಆ ಮಗುನ ತುಂಬ ಪ್ರೀತಿಯಿಂದ ಸಾಕ್ತಾರೆ. ಸರಿಯಾಗಿ 14 ವರ್ಷಕ್ಕೆ ಲುಗ್ದಿಯನ್ನು ಅದೇ ಮಥುರಾದ ಹೆಸರಾಂತ ಬಟ್ಟೆ ವ್ಯಾಪಾರಿಯೊಂದಿಗೆ ಮದುವೆ ಮಾಡಲಾಗುತ್ತೆ. ಗಂಡಿನ ಹೆಸರು ಕೇದಾರ್ನಾಥ್. ಕೇದಾರ್ನಾಥ್ಗೆ ಇದು ಎರಡನೇ ಮದುವೆ. ಮೊದಲನೇ ಹೆಂಡತಿ ತೀರ್ಕೊಂಡಿರ್ತಾರೆ. ಲುಗ್ದಿ ಈಗ ಗಂಡನ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾಳೆ. ಕಾಲ ಕಳೆದಂತೆ ಸ್ವಲ್ಪ ವರ್ಷಗಳ ನಂತರ ಲುಗ್ದಿ ಗರ್ಭಿಣಿಯಾಗ್ತಾಳೆ. ಹೆರಿಗೆ ಆಗುತ್ತೆ. ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆದರೆ ಹೆರಿಗೆ ಆದ ನಂತರ ಲುಗ್ದಿ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. 9 ದಿನಗಳ ನಂತರ ಲುಗ್ದಿ ಆಸ್ಪತ್ರೆಯಲ್ಲಿ ತೀರ್ಕೊಳ್ತಾಳೆ. ಲುಗ್ದಿ ತೀರೋದ ನಂತರ ಮಗುವಿನ ಪೋಷಣೆಗಾಗಿ ಕೇದಾರ್ನಾಥ್ 3ನೇ ಮದುವೆ ಆಗ್ತಾರೆ. ಮತ್ತು ಆ ಗಂಡು ಮಗುವಿಗೆ ನವನೀತ್ ಲಾಲ್ ಅಂತ ನಾಮಕರಣ ಮಾಡ್ತಾರೆ. ಮಗುವಿಗೆ ಜನ್ಮ ನೀಡಿದ 9 ದಿನದಲ್ಲಿ ಒಂದು ಬಾರಿ ಮಾತ್ರ ಲುಗ್ದಿ ತನ್ನ ಮಗುವಿನ ಮುಖ ನೋಡಿರ್ತಾಳೆ. ಇದಾದ ನಂತರ ಲುಗ್ದಿ ತೀರ್ಕೊಂಡಿರ್ತಾಳೆ. ಇದಾದ 1 ವರ್ಷ 10 ತಿಂಗಳ ನಂತರ ದೆಹಲಿಯ ಒಂದು ಏರಿಯಾದಲ್ಲಿ ಬಾಬು ರಂಗ್ ಮಾಥುರ್ ಅವ್ರ ಮನೆಯಲ್ಲಿ ಒಂದು ಹೆಣ್ಮಗು ಜನ್ಮವಾಗುತ್ತೆ. ಈ ಹೆಣ್ಮಗುವಿಗೆ ಶಾಂತಿದೇವಿ ಅಂತ ಹೆಸರಿಡಲಾಗುತ್ತೆ. ಮನೆಯವರು ತುಂಬ ಸಂತೋಷದಿಂದ ಇರ್ತಾರೆ. ಈ ಹೆಣ್ಮಗುನ ತುಂಬ ಚೆನ್ನಾಗಿ ಸಾಕ್ತಾರೆ. ಹೀಗೆ ಈ ಮಗುವಿಗೆ 4 ವರ್ಷ ಕಳೆಯುತ್ತೆ. 4 ವರ್ಷ ಶಾಂತಿದೇವಿ ತುಂಬ ಸೈಲೆಂಟಾಗಿ ಎಲ್ಲ ಮಕ್ಕಳ ರೀತಿ ಇರ್ತಾಳೆ. ಆದರೆ 4 ವರ್ಷದ ನಂತರ ಶಾಂತಿದೇವಿ ತುಂಬ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಈ ಮಾತಾಡೋದಕ್ಕೆ ಶುರು ಮಾಡಿದಾಗ ಮನೆಯವರು ಒಂದು ವಿಷಯ ನೋಡಿ ಆಶ್ಚರ್ಯ ಪಡ್ತಾರೆ. ಅದೇನೆಂದರೆ ಶಾಂತಿದೇವಿ ಇರೋದು ದೆಹಲಿಯಲ್ಲಿ, ಆದರೆ ಮಾತಾಡೋ ಶೈಲಿ ಮಥುರಾದು. ಅಂದರೆ ಮಥುರಾ ಶೈಲಿ ಮತ್ತು ದೆಹಲಿಯ ಮಾತಾಡೋ ಶೈಲಿ ತುಂಬ ವ್ಯತ್ಯಾಸದ್ದು. ಆದರೆ ಶಾಂತಿದೇವಿ ಈ ಥರ ಯಾಕೆ ಮಾತಾಡ್ತಾ ಇದ್ದಾಳೆ? ಮಥುರಾಗೂ ಶಾಂತಿದೇವಿಗೂ ಯಾವುದೇ ನೆಂಟಿಲ್ಲ. ಹೀಗೇಕೆ ಅಂತ ಯೋಚನೆ ಮಾಡುವಾಗ ಶಾಂತಿದೇವಿಗೆ 5-6 ವರ್ಷ ವಯಸ್ಸಾಗಿರುತ್ತೆ. ಶಾಂತಿದೇವಿ ತನ್ನ ಮನೆಯವ್ರ ಬಳಿ, ನನ್ನ ಮದುವೆ ಆಗಿದೆ, ಮಥುರಾದಲ್ಲಿ ನನ್ನ ಮನೆ ಇದೆ, ನನ್ನ ಗಂಡ ಇದ್ದಾರೆ, ನನ್ನ ಮಗ ಮತ್ತು ನನ್ನ ಅತ್ತೆ ಮಾವ ಎಲ್ಲ ಇದ್ದಾರೆ ಅಂತ ಹೀಗೆಲ್ಲ ಹೇಳೋದಕ್ಕೆ ಶುರು ಮಾಡುತ್ತೆ. ಮನೆಯವರು ಇದನ್ನು ಕೇಳಿಸ್ಕೊಂಡು ಇದೇನು ಹೇಳ್ತಿದ್ದಾಳೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಅದರ ಬಗ್ಗೆ ಗಮನನ ಕೂಡ ಕೊಡ್ತಾ ಇರಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಶಾಂತಿದೇವಿ ಇದೇ ಮಾತನ್ನು ಬಾರಿ ಬಾರಿ ಹೇಳೋದು, ನಾನು ಮಥುರಾಕ್ಕೆ ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮನೆಯವರು ಶಾಂತಿದೇವಿಯನ್ನು ಎದುರಿಸಿ ಬೆದರಿಸಿ ಹೀಗೆಲ್ಲ ಹೇಳಬಾರ್ದು ಅಂತ ಹೇಳಿಕೊಟ್ರು ಕೂಡ ಶಾಂತಿದೇವಿ ಮತ್ತೆ ಮಥುರಾಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ. ಒಂದು ಬಾರಿ ಮನೆಯಲ್ಲಿ ಯಾವುದೋ ಹಬ್ಬ ನಡೀತಾ ಇತ್ತು. ಮನೆಯವರೆಲ್ಲ ಮಗ್ನರಾಗಿರ್ತಾರೆ. ಶಾಂತಿದೇವಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಮನೆಯವರು ಹಾಗೀಗೆ ಮಾಡಿ ಶಾಂತಿದೇವಿನ ಹುಡುಕ್ತಾರೆ. ಶಾಂತಿದೇವಿ ದೆಹಲಿಯಲ್ಲೇ ಇರ್ತಾಳೆ, ಮನೆಯವ್ರ ಕೈಗೆ ಸಿಗ್ತಾಳೆ. ಈಗ ಮನೆಯವ್ರಿಗೆ ಈ ವಿಷಯ ದೊಡ್ಡ ತಲೆನೋವಾಗಿ ಕಾಡುತ್ತೆ. ಶಾಂತಿದೇವಿಯನ್ನು ಒಂದು ಡಾಕ್ಟರ್ ಬಳಿ ಕರ್ಕೊಂಡೋಗ್ತಾರೆ. ಈ ಥರ ಈ ಮಗು ಮಥುರಾ ಶೈಲಿ ಮಾತಾಡುತ್ತೆ, ಈ ಥರ ಗಂಡ ಮಗ ಅತ್ತೆ ಮಾವ ಅಂತೆಲ್ಲ ಮಾತಾಡುತ್ತೆ, ಏನು ಮಾಡೋದು ಅಂತ ಕೇಳ್ತಾರೆ. ಆ ಡಾಕ್ಟರ್ ಶಾಂತಿದೇವಿಯನ್ನು ಒಬ್ಬಳೆ ಕೂರಿಸ್ಕೊಂಡು ಏನಾಯಿತು ಅಂತ ಕೇಳ್ತಾರೆ. ಶಾಂತಿದೇವಿ ತನ್ನ ಕಳೆದ ಜನ್ಮದ ಕಥೆಯನ್ನೆಲ್ಲ ಹೇಳ್ತಾಳೆ. ಕೊನೆಯಲ್ಲಿ ತನಗೆ ಹೆರಿಗೆ ಆಗಿದ್ದು, ಹೆರಿಗೆ ನಂತರ ತನ್ನ ಆರೋಗ್ಯ ಕೆಟ್ಟಿದ್ದು, ನಂತರ ತನ್ನ ಸಾವಾಗಿದ್ದು, ಇದನ್ನೆಲ್ಲ ಡಾಕ್ಟರ್ ಮುಂದೆ ಬಿಡಿಸಿ ಹೇಳ್ತಾಳೆ. ಡಾಕ್ಟರ್ ಶಾಂತಿದೇವಿ ಬಾಯಿಂದ ಈ ಮಾತುಗಳನ್ನ ಕೇಳಿ ಹೈರಾಣಾಗ್ತಾರೆ. ಯಾಕೆಂದರೆ 5-6 ವರ್ಷದ ಮಗು ಹೆರಿಗೆ ಬಗ್ಗೆ, ಆರೋಗ್ಯದ ಬಗ್ಗೆ, ಸಾವಿನ ಬಗ್ಗೆ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಡಾಕ್ಟರ್ಗೂ ಕೂಡ ಇದೊಂದು ವಿಚಿತ್ರ ಅನಿಸುತ್ತೆ. ಹೀಗೆ ಇನ್ನೂ ಸ್ವಲ್ಪ ದಿನ ಕಳೆದ ನಂತರ ಶಾಂತಿದೇವಿ, ನನಗೆ ಮಥುರಾದಲ್ಲಿ ಮನೆ ಇದೆ, ದ್ವಾರಕಾಧೀಶ ದೇವಸ್ಥಾನದ ಎದುರುಗಡೆ ಒಂದು ಬಾವಿ ಇದೆ, ಅದೇ ನನ್ನ ಮನೆ. ಆ ಮನೆಯಲ್ಲಿ ನಾನು ದುಡ್ಡು ಹೊಸಿಟ್ಟಿದ್ದೇನೆ. ಆ ಮನೆಯಲ್ಲಿ ನನ್ನ ಗಂಡ ಇದ್ದಾನೆ, ನೋಡೋದಕ್ಕೆ ಕೆಂಪಾಗಿದ್ದಾನೆ, ಬಲಗೆನ್ನೆ ಮೇಲೆ ಒಂದು ಕರಳಿದೆ, ರೀಡಿಂಗ್ ಗ್ಲಾಸ್ ಹಾಕ್ತಾನೆ ಅಂತೆಲ್ಲ ಹೇಳ್ತಾಳೆ. ಆದರೆ ಒಂದು ಬಾರಿ ಕೂಡ ತನ್ನ ಗಂಡನ ಹೆಸರನ್ನು ಮಾತ್ರ ಹೇಳಲ್ಲ. ಮನೆಯವರು ಗಂಡನ ಹೆಸರು ಕೇಳಿದ್ರೆ ನಾಚ್ಕೊಳ್ತಾ ಇರ್ತಾಳೆ, ಆದರೆ ಗಂಡನ ಹೆಸರು ಮಾತ್ರ ಹೇಳ್ತಾ ಇರಲ್ಲ. ಸಾಮಾನ್ಯವಾಗಿ ಹೆಂಡತಿ ಗಂಡನ ಹೆಸರು ಹೇಳೋದಿಲ್ಲ, ಅದಕ್ಕಿರ್ಬೋದು. ಈ ವಿಷಯ ಶಾಂತಿದೇವಿಯ ತಂದೆ ಸ್ನೇಹಿತರೊಬ್ಬರಿಗೆ ತಿಳಿಯುತ್ತೆ. ಅವರು ಈ ವಿಷಯವನ್ನು ಪರಿಹಾರ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವರು ಮಾಸ್ಟರ್ ಕೂಡ ಆಗಿರ್ತಾರೆ. ಒಂದು ಬಾರಿ ಇವರು ಶಾಂತಿದೇವಿಯನ್ನು ಕರೆಸ್ಕೊಳ್ತಾರೆ. ಶಾಂತಿದೇವಿಗೆ ಒಂದು ಸವಾಲು ಇಡ್ತಾರೆ. ನಿನಗೆ ನಾನು ಮಥುರಾ ಕರ್ಕೊಂಡೋಗ್ತೀನಿ, ಆದರೆ ಒಂದು ಬಾರಿ ನಿನ್ನ ಗಂಡನ ಹೆಸರು ಏನಂತ ಹೇಳಮ್ಮ ಅಂತಾರೆ. ಮೊದಲು ಶಾಂತಿದೇವಿ ಮಾಮೂಲಿನಂತೆ ನಾಚ್ಕೊಳ್ತಾಳೆ. ಮಾಸ್ಟರ್ ಶಾಂತಿದೇವಿಗೆ ನಂಬಿಕೆ ಕೊಡ್ತಾರೆ. ನೀನು ಗಂಡನ ಹೆಸರು ಹೇಳಲಿಲ್ಲ ಅಂದರೆ ನಾವು ಯಾವ ಥರ ಹುಡ್ಕೋದು ಅಂತ. ಈಗ ಶಾಂತಿದೇವಿ ಮೊದಲನೇ ಬಾರಿ ತನ್ನ ಗಂಡನ ಹೆಸರು ಕೇದಾರ್ನಾಥ್ ಅಂತ ಹೇಳ್ತಾಳೆ. ಮಾಸ್ಟರ್ ಮುಂದೆ ಮಥುರಾದಲ್ಲಿ ಮನೆ ಅಡ್ರೆಸ್, ಅಂಗಡಿ ಅಡ್ರೆಸ್,
ಗಂಡನ ರೂಪರೇಖೆ ಇದನ್ನೆಲ್ಲ ಬಿಡಿಸಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಮಾಸ್ಟರ್ಗೆ ಮಥುರಾದಲ್ಲಿ ಕೇದಾರನಾಥ್ ಅಡ್ರೆಸ್ ಸಿಕ್ಕಿರುತ್ತೆ. ಯಾವುದಕ್ಕೂ ಇರಲಿ ಅಂತ ಮಾಸ್ಟರ್ ಅದೇ ಅಡ್ರೆಸ್ಗೆ ಒಂದು ಪತ್ರ ಬರೀತಾರೆ. ಈ ಥರ ಒಂದು 6 ವರ್ಷದ ಮಗು ಇದೆ, ಕೇದಾರನಾಥ್ ನನ್ನ ಗಂಡ, ನನಗೆ ಒಬ್ಬ ಮಗ ಇದ್ದಾನೆ, ಹೀಗೆಲ್ಲ ಶಾಂತಿದೇವಿ ಏನೇನೋ ಹೇಳ್ತಾ ಇದ್ದಾಳೆ ಅಂತ ಅದನ್ನೆಲ್ಲ ಪತ್ರದಲ್ಲಿ ಬರೀತಾರೆ. ಆ ಪತ್ರವನ್ನು ಪೋಸ್ಟ್ ಮಾಡ್ತಾರೆ. ಆದರೆ ಶಾಂತಿದೇವಿ ಹೇಳಿದ ಅಡ್ರೆಸ್ ತಪ್ಪಾಗಲ್ಲ, ಈ ಪತ್ರ ಕೇದಾರನಾಥ್ ಕೈಗೆ ತಲುಪುತ್ತೆ. ಇದನ್ನು ನೋಡಿ ಅವರು ಕೂಡ ವಿಚಲಿತರಾಗ್ತಾರೆ. ಈ ಪತ್ರದಲ್ಲಿ ಕೇದಾರನಾಥ್ ಮತ್ತು ತಿದ್ರೋದ ಪತ್ನಿ ಅಂದರೆ ಲುಗ್ದಿಗೆ ಮಾತ್ರ ತಿಳಿದಿದ್ದ ಕೆಲವೊಂದು ವಿಷಯಗಳಿತ್ತು. ಇದನ್ನು ನೋಡಿ ಅವ್ರಿಗೂ ತುಂಬ ಆಶ್ಚರ್ಯವಾಗುತ್ತೆ. ಈ ಕೇದಾರನಾಥ್ ಒಂದು ತೀರ್ಮಾನ ಮಾಡ್ತಾರೆ, ಶಾಂತಿದೇವಿಯನ್ನು ನೋಡೋದಕ್ಕೆ ನಾನು ಹೋಗೋ ಬದಲು ನನ್ನ ತಮ್ಮನನ್ನು ಕೇದಾರನಾಥ್ ಅಂತ ಹೇಳಿ ಕಳಿಸಿ ನೋಡೋಣ ಅಂತ ತಮ್ಮ ತಮ್ಮನನ್ನು ದೆಹಲಿಗೆ ಕಳಿಸಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಹೀಗೆ ಕೇದಾರನಾಥ್ ತಮ್ಮ ದೆಹಲಿಗೆ ಬರ್ತಾರೆ, ಶಾಂತಿದೇವಿ ತಂದೆಯನ್ನ ಮೀಟ್ ಮಾಡ್ತಾರೆ. ಅವ್ರು ಬಂದ ವಿಷಯನ ತಿಳಿಸ್ತಾರೆ. ಶಾಂತಿದೇವಿ ತಂದೆ ಅವರನ್ನು ಮನೆಗೆ ಕರ್ಕೊಂಡು ಬಂದು ಶಾಂತಿದೇವಿನ ನೋಡು ನಿನ್ನ ಗಂಡ ಕೇದಾರನಾಥ್ ಬಂದಿದ್ದಾರೆ ಅಂತ ಪರಿಚಯ ಮಾಡಿಸ್ತಾರೆ. ಶಾಂತಿದೇವಿ ಅವರನ್ನು ನೋಡಿ ನಾಚ್ತಾಳೆ, ಮುಸು ನಗ್ತಾಳೆ. ಯಾಕಮ್ಮ ನಗ್ತಾ ಇದೆಯಾ ಅಂದರೆ ಇವ್ರು ನನ್ನ ಗಂಡ ಅಲ್ಲ, ಇವ್ರು ನನ್ನ ಗಂಡನ ತಮ್ಮ ಅಂದ್ಬಿಡ್ತಾಳೆ. ಈ ಮಾತು ಕೇಳಿ ಮನೆಯವ್ರಿಗೆ ಏನಾಗಿರ್ಬೋದು ಎಲ್ಲರೂ ಮಂಕಾಗ್ಬಿಡ್ತಾರೆ. ಕೇದಾರನಾಥ್ ತಮ್ಮ ಒಪ್ಕೊಳ್ತಾರೆ, ಹೌದು ನಾನು ಕೇದಾರನಾಥ್ ತಮ್ಮ. ಸ್ವಲ್ಪ ಹೊತ್ತು ಶಾಂತಿದೇವಿ ಜೊತೆ ಮಾತಾಡ್ತಾರೆ, ಮತ್ತು ಅಲ್ಲಿಂದ ಹೊರಟ್ಬಿಡ್ತಾರೆ. ದೆಹಲಿಯಿಂದ ಮಥುರಾಗೆ ಬಂದು ಕೇದಾರನಾಥ್ ಮುಂದೆ ನಡೆದ ವಿಷಯನ್ನೆಲ್ಲ ಹೇಳ್ತಾರೆ. ಕೇದಾರನಾಥ್ಗೆ ಆಶ್ಚರ್ಯ ಆಗುತ್ತೆ, 5-6 ವರ್ಷದ ಮಗು ಇದನ್ನೆಲ್ಲ ಹೇಗೆ ತಾನೇ ಸ್ವತಃ ತಾನೇ ನೋಡಿದಂತೆ ಅನುಭವಿಸ್ದಂತೆ ಹೇಳೋದಕ್ಕೆ ಸಾಧ್ಯ. ಈಗ ಕೇದಾರನಾಥ್ ಸ್ವತಃ ತಾನೇ ಹೋಗಿ ನೋಡಿ ಬರೋದಾಗಿ ಹೇಳ್ತಾರೆ. 1 ವಾರದ ನಂತರ ಕೇದಾರನಾಥ್ ಮಥುರಾದಿಂದ ದೆಹಲಿಗೆ ಬರ್ತಾರೆ. ಜೊತೆಯಲ್ಲಿ ಮಗ ನವನೀತ್ ಲಾಲ್ ಮತ್ತು ತಾಯಿಯನ್ನು ಜೊತೆಯಲ್ಲಿ ಕರ್ಕೊಂಡು ಶಾಂತಿದೇವಿ ಮನೆಗೆ ಬರ್ತಾರೆ. ಮತ್ತು ಈ ಬಾರಿ ಕೂಡ ಶಾಂತಿದೇವಿಗೆ ಇವರು ಕೇದಾರನಾಥ್ ಅಣ್ಣ ಅಂತ ಪರಿಚಯ ಮಾಡಿಕೊಳ್ಳಲಾಗುತ್ತೆ. ಶಾಂತಿದೇವಿ ಈ ಸಲ ಸಂಪೂರ್ಣ ನಾಚ್ತಾಳೆ, ಕತ್ತೆತ್ತಿ ನೋಡೋದಿಲ್ಲ. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇವರು ಬೇರೆಯವರು ಅಲ್ಲ, ನನ್ನ ಯಜಮಾನರು ಅಂದರೆ ನನ್ನ ಗಂಡ ಇವರೇ, ಜೊತೆಯಲ್ಲಿರೋದು ನನ್ನ ಮಗ ಮತ್ತು ನನ್ನ ಅತ್ತೆ ಅಂತ ಉತ್ತರ ಕೊಡ್ತಾಳೆ. ಮನೆಯವ್ರ ಮೇಲೆ ಮಾಮೂಲಿನಂತೆ ಆಕಾಶ ಕಳಚಿ ಬೀಳುತ್ತೆ. ಕೇದಾರನಾಥ್ ಕೇಳ್ತಾರೆ, ನಿನ್ನ ಮಗನನ್ನು ಒಂದೇ ಬಾರಿ ನೋಡಿದ್ದು, ಈಗ 10 ವರ್ಷದ ನಂತರ ನೀನು ಹೇಗೆ ಹೇಳ್ತೀಯ ಇವನೇ ನಿನ್ನ ಮಗ ಅಂತ. ಶಾಂತಿದೇವಿ ಆರಾಮಾಗಿ ಉತ್ತರಿಸ್ತಾಳೆ, ನಾನು ಇವನಿಗೆ ಜನ್ಮ ಕೊಟ್ಟ ತಾಯಿ, ನನಗೆ ನನ್ನ ಮಗ ಯಾರು ಅಂತ ಗೊತ್ತಾಗಲ್ವಾ. 6 ವರ್ಷದ ಹೆಣ್ಮಗು 10 ವರ್ಷದ ಹುಡುಗನನ್ನು ನೋಡಿ ತನ್ನ ಮಗ ಅಂತ ವಾದಿಸ್ತಾ ಇರ್ತಾಳೆ. ಇವರೆಲ್ಲ ತುಂಬ ಹೊತ್ತು ಮಾತಾಡ್ತಾರೆ, ಇನ್ನೇನು ಊಟದ ಸಮಯ ಆಗುತ್ತೆ. ಶಾಂತಿದೇವಿ ಪಟ ಪಟ ಅಂತ ತನ್ನ ಗಂಡನಿಗೆ ಈ ಅಡುಗೆ ಇಷ್ಟ, ನನ್ನ ಅತ್ತೆಗೆ ಇದೆಲ್ಲ ಇಷ್ಟ ಅಂತ ಒಂದು ದೊಡ್ಡ ಪಟ್ಟಿನೇ ಹೇಳಿಬಿಡ್ತಾಳೆ. ಇವಳು ಹೇಳೋ ತಿನಿಸುಗಳನ್ನು ಶಾಂತಿದೇವಿ ಮನೆಯಲ್ಲಿ ಒಂದು ಬಾರಿ ಕೂಡ ತಯಾರಿಸಿರೋದಿಲ್ಲ, ಅದು ಬೇರೆ ವಿಶೇಷ. ತನ್ನ ಆಟದ ಸಾಮಾನುಗಳನ್ನೆಲ್ಲ ತನ್ನ ಮಗನಿಗೆ ಕೊಡ್ತಾಳೆ, ಎಲ್ಲರೂ ಊಟ ಮಾಡ್ತಾರೆ. ಇನ್ನೇನು ಹೊರಡಬೇಕಂದಾಗ ಕೇದಾರನಾಥ್ ಶಾಂತಿದೇವಿ ಮನೆಯವ್ರ ಬಳಿ ಅನುಮತಿ ಕೇಳ್ತಾರೆ. 1-5 ನಿಮಿಷ ಏಕಾಂತದಲ್ಲಿ ಶಾಂತಿದೇವಿ ಜೊತೆ ಮಾತಾಡ್ತೀನಿ ಅಂತಾರೆ. ಮನೆಯವರು ಆಯಿತು ಅಂತ ಒಪ್ಕೊಳ್ತಾರೆ. ಇವರಿಬ್ಬರನ್ನ ಏಕಾಂತದಲ್ಲಿ ಮಾತಾಡೋದಕ್ಕೆ ಬಿಡ್ತಾರೆ. ಇವರಿಬ್ಬರು ಮೊದಲು ತಮ್ಮ ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ. ಒಂದು ಗಂಡ ಹೆಂಡತಿ ಹೇಗೆ ಮಾತಾಡ್ತಾರೋ ಹಾಗೆ ಇವರು ಮದುವೆ ಆದಾಗ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರು, ಯಾವ್ಯಾವ ಊರಿಗೆ ಹೋಗಿದ್ರು, ಇದೆಲ್ಲ ವಿಷಯಗಳನ್ನ ಮಾತಾಡ್ತಾರೆ, ನಗ್ತಾರೆ, ಆಗಿನ ನೆನಪುಗಳನ್ನು ಮುಂದೆ ಇಡ್ತಾರೆ. ಕೊನೆಯಲ್ಲಿ ಶಾಂತಿದೇವಿ ಕೇಳ್ತಾಳೆ, ನೀವು ನನ್ನ ಸಾವಿನ ನಂತರ ಮತ್ತೆ ಯಾಕೆ ಮದುವೆ ಆದ್ರಿ, ನೀವು ನನಗೆ ಮಾತು ಕೊಟ್ಟಿದ್ರಿ ನಾನು ಮತ್ತೆ ಮದುವೆ ಆಗೋದಿಲ್ಲ ಅಂತ, ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇದಾರನಾಥ್ನನ್ನು ಕೇಳ್ತಾಳೆ. ಈ ಪ್ರಶ್ನೆ ಕೊಡೋದಕ್ಕೆ ಕೇದಾರನಾಥ್ ಪೇಚಾಡ್ತಾ ಇರೋದನ್ನು ನೋಡ್ತಾಳೆ. ಶಾಂತಿದೇವಿ ಇರಲೇ ಬಿಡಿ, ನನ್ನ ಸಾವಿನ ನಂತರ ನಿಮ್ಮನ್ನು ಮತ್ತು ನನ್ನ ಮಗನನ್ನು ಯಾರು ನೋಡ್ಕೊಳ್ತಿದ್ರು, ಒಂದು ರೀತಿಯಲ್ಲಿ ನೀವು ಮದುವೆ ಆಗಿದ್ದು ಸರಿ ಅಂತಾಳೆ. ಕೇದಾರನಾಥ್ಗೆ ಈಗ ಸಂಪೂರ್ಣ ವಿಶ್ವಾಸ ಬಂದ್ಬಿಡುತ್ತೆ ಈಕೆ ತನ್ನ ತಿರೋದ ಪತ್ನಿ, ಯಾಕೆಂದರೆ ಇದೆಲ್ಲ ವಿಷಯ ಅವಳಿಗೆ ಮಾತ್ರ ಗೊತ್ತಿತ್ತು. ಸರಿ ಈಗ ಮಾತು ಮುಗಿಸಿ ಕೇದಾರನಾಥ್ ಮಥುರಾಗೆ ಹೊರಡೋದಕ್ಕೆ ಮುಂದಾಗ್ತಾರೆ. ಶಾಂತಿದೇವಿ ಹೇಳ್ತಾಳೆ, ನಾನು ನನ್ನ ಗಂಡ ಮತ್ತು ನನ್ನ ಮಗನ ಜೊತೆ ಹೋಗ್ತೀನಿ, ಕಳಿಸ್ಕೊಡಿ ಅಂತ ಬೇಳ್ತಾಳೆ. ಮನೆಯವರು ತುಂಬ ಕಷ್ಟಪಟ್ಟು ಆಗೋ ಈಗೋ ಶಾಂತಿದೇವಿಗೆ ಬುದ್ಧಿ ಹೇಳ್ತಾರೆ. ನಂತರ ಕೇದಾರನಾಥ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಇವರು ಹೋದ ನಂತರ ದೆಹಲಿಲಿ ಒಂದು ಸಣ್ಣ ಪತ್ರಿಕೆ ಈ ವಿಷಯನ ವರದಿ ಮಾಡುತ್ತೆ. ಬರ್ತಾ ಬರ್ತಾ ಈ ಸುದ್ದಿ ಇಡೀ ದೇಶದಲ್ಲೆಲ್ಲ ಆವರಿಸುತ್ತೆ. ಪುನರ್ಜನ್ಮಕ್ಕೆ ಸಂಬಂಧಿಸಿದಂತೆ ಇಂಥ ಒಂದು ಶುದ್ಧ ಸುದ್ದಿನ ಬೇರಾರು ಕೇಳಿರಲಿಲ್ಲ. ಈ ಸುದ್ದಿ ಎಷ್ಟೊಂದು ಪ್ರಖ್ಯಾತವಾಗುತ್ತೆ ಅಂದರೆ ಇದರ ತನಿಖೆ ಮಾಡಲಿಕ್ಕೆ ಅಂತ 15 ಜನ ಒಂದು ತಂಡನ ರಚಿಸಲಾಗುತ್ತೆ. ಈ ತಂಡ ತನಿಖೆ ನಡೆಸೋದಕ್ಕೆ ಮುಂದಾಗುತ್ತೆ. ಶಾಂತಿದೇವಿನ ಈ ತಂಡ ರೈಲಿನಲ್ಲಿ ಮಥುರಾ ಕರ್ಕೊಂಡು ಹೊರಡ್ತಾರೆ. ಆದರೆ ರಸ್ತೆಯಲ್ಲಿ ಟ್ರೈನಲ್ಲಿ ಸ್ವಲ್ಪ ಲೇಟಾಗುತ್ತೆ. ಶಾಂತಿದೇವಿ ಒಂದೇ ಮಾತು ಹೇಳ್ತಾ ಇರ್ತಾಳೆ, ಅದೇನೆಂದರೆ ನಾವು ಹೋಗೋ ಹೊತ್ತಿಗೆ ದೇವಸ್ಥಾನದ ಬಾಗಿಲು ಮುಚ್ಚಿಬಿಡ್ತಾರೆ, ಬಾಗಿಲು ಮುಚ್ಚಿಬಿಡ್ತಾರೆ ಅಂತಿರ್ತಾಳೆ. ಟ್ರೈನ್ ಮಥುರಾಗೆ ಬಂದುಬಿಡುತ್ತೆ.
ಈ ತಂಡ ಶಾಂತಿದೇವಿಗೆ ಕೇಳ್ತಾರೆ, ಇಲ್ಲಿಂದ ನಿನ್ನ ಮನೆದಾರಿ ಗೊತ್ತಾ ನಿನಗೆ? ಶಾಂತಿದೇವಿ ಹೇಳ್ತಾಳೆ ಗೊತ್ತು, ಆದರೆ ಇಲ್ಲಿಂದ ತುಂಬ ದೂರ ಅಂತಿರ್ತಾಳೆ. ಅಷ್ಟರಲ್ಲಿ ಅಲ್ಲೊಬ್ಬ ರೈಲ್ವೆ ಅಧಿಕಾರಿ ಬರ್ತಾರೆ. ಶಾಂತಿದೇವಿ ನೇರವಾಗಿ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಯಾಕೆ ಅಂತ ಕೇಳಿದ್ರೆ ಇವ್ರು ನನ್ನ ಗಂಡನ ಅಣ್ಣ ಅಂತ ಉತ್ತರಿಸ್ತಾಳೆ. ವಿಚಾರಿಸಿದಾಗ ಅವರು ಕೇದಾರ್ನಾಥ್ ಅಣ್ಣ ಅನ್ನೋದು ನಿಜವಾಗಿರುತ್ತೆ. ಅಲ್ಲಿಂದ ಒಂದು ರಿಕ್ಷಾ ಮಾಡಲಾಗುತ್ತೆ. ರಿಕ್ಷಾದವನಿಗೆ ಹೇಳ್ತಾರೆ, ಈ ಹುಡುಗಿ ಹೇಗೆ ದಾರಿ ತೋರಿಸ್ತಾಳೆ ಹಾಗೆ ಹೋಗಿ, ನೀವಾಗಿ ಏನೂ ತೋರಿಸ್ಬೇಡಿ ಅಂತಾರೆ. ಸರಿ, ಆಟೋ ಹೊರಡುತ್ತೆ. ಶಾಂತಿದೇವಿ ದಾರಿ ತೋರಿಸ್ತಾ ಇರ್ತಾಳೆ. ಹೋಗ್ತಾ ಹೋಗ್ತಾ ಕೊನೆಗೆ ರಿಕ್ಷಾ ನಿಲ್ಲಿಸೋದಕ್ಕೆ ಹೇಳ್ತಾಳೆ. ಅಲ್ಲಿ ದ್ವಾರಕಾಧೀಶ ದೇವಸ್ಥಾನ ಇರುತ್ತೆ, ಎದುರಿಗೆ ಒಂದು ಮನೆ ಮುಂದೆ ಬಾವಿ ಇರುತ್ತೆ. ಆ ಮನೆ ಕೇದಾರ್ನಾಥ್ದಾಗಿರುತ್ತೆ. ಲೇಟಾಗಿ ಬಂದಿದ್ದರಿಂದ ದೇವಸ್ಥಾನದ ಬಾಗಿಲು ಕೂಡ ಮುಚ್ಚಲಾಗಿರುತ್ತೆ. ದೇವಸ್ಥಾನದ ದರ್ಶನ ಮಾಡಬೇಕಂದ್ರೆ ನಾಳೆ ಮತ್ತೆ ಬೆಳಿಗ್ಗೆವರೆಗೆ ಕಾಯಬೇಕು. ಶಾಂತಿದೇವಿ ಮೊದಲ ಬಾರಿ ಮಥುರಾಗೆ ಬಂದಿದ್ಲು, ನೇರವಾಗಿ ಮನೆ ದಾರಿ ತೋರಿಸಿದ್ಲು. ಈಗ ನೇರವಾಗಿ ಮನೆ ಒಳಗಡೆ ಹೋಗ್ತಾಳೆ, ಎಲ್ಲರನ್ನ ಮಾತಾಡಿಸ್ತಾಳೆ. ತಂಡ ಕೇಳುತ್ತೆ, ಈ ಮನೆಯಲ್ಲಿ ಶೌಚಾಲಯ ಎಲ್ಲಿದೆ ತೋರಿಸಮ್ಮ ಅಂತಾರೆ. ಶಾಂತಿದೇವಿ ತೋರಿಸ್ತಾಳೆ. ಇದರ ನಡುವೆ ಶಾಂತಿದೇವಿಗೆ ಒಂದು ವಿಷಯ ಜ್ಞಾಪಕ ಬರುತ್ತೆ, ನಾನು ಒಂದು ಕಡೆ ದುಡ್ಡು ಹೌಸ್ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂತಾಳೆ. ಮೇಲ್ ಮಾಡಿ ಮೇಲೆ ಒಂದು ಹೂವಿನ ಕುಂದ ಇರುತ್ತೆ, ಅದನ್ನು ಸರಿಸಿ ಅದ್ರ ಕೆಳಗಡೆ ಅಗಿತಾಳೆ. ಆದರೆ ಅಲ್ಲಿ ದುಡ್ಡಿರಲ್ಲ. ತಂಡ ಕೇಳುತ್ತೆ, ನೀನು ದುಡ್ಡು ಹೌಸಿದ್ದೇನೆ ಅಂದೆ, ಆದರೆ ಇಲ್ಲಿ ದುಡ್ಡಿಲ್ವಲ್ಲ ಅಂತಾರೆ. ಆಗ ಕೇದಾರ್ನಾಥ್ ಹೇಳ್ತಾರೆ, ಲುಗ್ಬಿ ದೇವಿ ಸಾವಿನ ನಂತರ ಆ ದುಡ್ಡನ್ನ ನಾನು ಎತ್ಕೊಂಡೆ, ಅಲ್ಲಿ ದುಡ್ಡು ಹೌಸಿದ್ದು ನಿಜ ಅಂತಾರೆ. ಆ ತಂಡದ ಒಂದು ಹಂತದ ತನಿಖೆ ಮುಗ್ದಿರುತ್ತೆ. ಶಾಂತಿದೇವಿಯನ್ನು ಅವ್ರ ತಾಯಿ ಮನೆಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ತನ್ನ ಆಗಿನ ತಂದೆ ತಾಯಿಯನ್ನು ಗುರುತಿಸ್ತಾಳೆ. ಅವ್ರ ಜೊತೆ ಆ ಜನ್ಮದಲ್ಲಿ ಘಟಿಸಿದಂಥ ವಿಷಯಗಳನ್ನ ಹಂಚ್ಕೊಳ್ತಾಳೆ. ಅವರೆಲ್ಲ ಸೇರಿ ಕಣ್ಣೀರಿಡ್ತಾರೆ. ಅವ್ರಿಗೆ ತಮ್ಮ ಸತ್ತೋದ ಮಗಳನ್ನು ಮತ್ತೆ ನೋಡುವಂಥ ಮಾತಾಡುವಂಥ ಸೌಭಾಗ್ಯ ಒದಗಿರುತ್ತೆ. ಇದಾದ ನಂತರ ಒಂದು ದಿನ ತನ್ನ ತಂದೆ ತಾಯಿಯವ್ರ ಜೊತೆ ಕಳೆದು ಶಾಂತಿದೇವಿ ಮತ್ತೆ ದೆಹಲಿಗೆ ವಾಪಸ್ಸಾಗ್ತಾಳೆ. ಸ್ನೇಹಿತರೆ, ಇದ್ರ ಬಗ್ಗೆ ತನಿಖೆ ಮಾಡಿದಂಥ ತಂಡ ಕೊನೆಗೆ ಶಾಂತಿದೇವಿಯ ಕಥೆಯನ್ನು ನಿಜ ಅಂತ ಒಪ್ಕೊಳ್ಳುತ್ತೆ. ಆದರೂ ಕೂಡ ಈ ಶಾಂತಿದೇವಿಯನ್ನು ಗಂಡನ ಮನೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಇದೆಲ್ಲ ಮುಗಿಯೋ ಹೊತ್ತಿಗೆ ಶಾಂತಿದೇವಿಗೆ ಕೇವಲ 9 ವರ್ಷ ವಯಸ್ಸಾಗಿರುತ್ತೆ. ಕೇವಲ 9 ವರ್ಷ ವಯಸ್ಸಿನಲ್ಲಿ ಗಂಡನ ಮನೆ ಅಂದರೆ ಕೆಲವೊಂದು ಕಾನೂನುಗಳಿರುತ್ತೆ, ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಇದ್ರ ಬಗ್ಗೆ ವಿರೋಧಿಸುತ್ತೆ. ಹಾಗೀಗೆ ಮಾಡಿ ಶಾಂತಿದೇವಿಯ ಮನಸ್ಸನ್ನು ಒಲಿಸಲಾಗುತ್ತೆ. ಸ್ನೇಹಿತರೆ, ಪುನರ್ಜನ್ಮಕ್ಕೆ ಸಂಬಂಧಿಸಿದಂತೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ಇಲ್ಲ, ಇದಕ್ಕಿಂತ ಒಂದು ಒಳ್ಳೆಯ ಸತ್ಯ ಘಟನೆ ಇಲ್ಲ. ಸ್ನೇಹಿತರೆ, ಇಷ್ಟಕ್ಕೆ ಇವತ್ತಿನ ನಮ್ಮ ಕತೆ ಮುಗಿಸೋಣ. ನಮ್ಮ ಕಾರ್ಯಕ್ರಮದಲ್ಲಿ ಮೂಡಿಬರುವ ಪ್ರತಿಯೊಂದು ಕತೆ ಕೂಡ ಇಂಟರ್ನೆಟ್ನಲ್ಲಿ, ಬುಕ್ಸ್ನಲ್ಲಿ ಲಭ್ಯ ಇದೆ. ನೀವು ಬೇಕಾದ್ರೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.